ಹಾಸನದಲ್ಲಿ ಒಂದು ಚರಿತ್ರೆ ದಾಖಲಾಗ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಗೆ ಹಾಸನ ಸಾಕ್ಷಿಯಾಗಿದೆ. ಯಾವುದೇ ಬಾವುಟ ಲಾಂಛನಗಳು ಬಾವುಟಗಳನ್ನು ಬಿಟ್ಟು ಬ್ಯಾನರ್ಗಳನ್ನ ಬಿಟ್ಟು ಕೇವಲ ಮಹಿಳೆಯರ ಘನತೆಯನ್ನು ಉಳಿಸ್ಲಿಕ್ಕೋಸ್ಕರ ಈ ಪ್ರತಿಭಟನೆಗೆ ಬಂದಿದೆ. ಅಂದರೆ ಬಹಳ ಪ್ರತಿಭಟನೆಗೆ ಜಿಲ್ಲಾಡಳಿತದಿಂದ ಅಥವಾ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಮ್ಗೆ ಆ ಥರದ ಅಸಹಕಾರನಿಲ್ಲ. ನಾವು ಪ್ರತಿಭಟನೆ ಮಾಡಿದ್ದೀವಿ, ಅವರು ನಮಗೆ ಎಲ್ಲ ರೀತಿಯ ಭಾವನಾತ್ಮಕ ಬಂದೋಬಸ್ತ್ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಮನವಿ ತಗೊಳ್ಳಿಕ್ಕೆ ಯಾಕೆ ಬರ್ತಾ ಇಲ್ಲ, ಯಾವ ಅಂಶ ಅಡ್ಡಿಯಾಗಿದೆ ಅನ್ನೋದು ಅವರೇ ಸ್ಪಷ್ಟಪಡಿಸ್ಬೇಕಾಗತ್ತೆ. ಲೈಂಗಿಕ ಹಗರಣ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಿ ಸಂತ್ರಸ್ತೆಯರ ಘನತೆಗಾಗಿ ಆಗ್ರಹಿಸಿ ಇಂದು ನಡೆದ ಹಾಸನ ಚಲೋ ಹೋರಾಟಕ್ಕೆ ಬಂದು ಮನವಿ ಸ್ವೀಕರಿಸಿದ ಹಾಸನ ಜಿಲ್ಲಾಧಿಕಾರಿಯ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಈ ನಿರ್ಲಕ್ಷ್ಯದ ವಿರುದ್ಧ ಕೋಪಗೊಂಡ ಹೋರಾಟಗಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದರು. ಸಂತ್ರಸ್ತ ಮಹಿಳೆಯರ ಪರವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಡಿಸಿ ಬಾರದ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ಹೋರಾಟಗಾರರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಹಾಸನದಲ್ಲಿ ಒಂದು ಚರಿತ್ರೆ ದಾಖಲಾಗ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಗೆ ಹಾಸನ ಸಾಕ್ಷಿಯಾಗಿದೆ. ಕರ್ನಾಟಕದ ಎಲ್ಲ ಜನಪರ ಚಳವಳಿಗಳು, ಎಲ್ಲ ಸಮಾನ ಮನಸ್ಕರು ಇವತ್ತು ಒಟ್ಟಿಗೆ ಸೇರಿ ಅವರ ಐಡೆಂಟಿಟಿಯನ್ನು ಬಿಟ್ಟು ಯಾವುದೇ ಬಾವುಟ ಲಾಂಛನಗಳು ಬಾವುಟಗಳನ್ನು ಬಿಟ್ಟು ಬ್ಯಾನರ್ಗಳನ್ನ ಬಿಟ್ಟು ಕೇವಲ ಮಹಿಳೆಯರ ಘನತೆಯನ್ನು ಉಳಿಸ್ಲಿಕ್ಕೋಸ್ಕರ ಈ ಪ್ರತಿಭಟನೆಗೆ ಬಂದಿದೆ. ಅಂದರೆ ಇದು ಬಹಳ ಐತಿಹಾಸಿಕವಾದ ವಿಚಾರ. ಅಂದರೆ ಈ ಘಟನೆ ಇಡೀ ರಾಜ್ಯದ ನಾಗರಿಕರ ಮನಸ್ಸು ಎಷ್ಟು ಕಲಕಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಒತ್ತಾಯ ಇಷ್ಟೇ, ಪ್ರಜ್ವಲ್ ರೇವಣ್ಣನ ಕೂಡಲೇ ಬಂಧಿಸ್ಬೇಕು. ಆತನ ಕರೆಯೋದು ಬರೋರು ಕಾಯೋ ಅಂತ ಪ್ರಶ್ನೆಗಳಲ್ಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ. ಒಂದು ತಿಂಗಳಾಗಿದೆ, ಒಂದು ತಿಂಗಳಾದರೂ ಕೂಡ ಇನ್ನೂ ಬರೀ ಬ್ಲೂ ನೋಟಿಸು ರೆಡ್ ನೋಟಿಸು ಅನ್ನೋ ಪ್ರಶ್ನೆಗಳಲ್ಲ. ಅವನ ರಾಜತಾಂತ್ರಿಕ ವೀಸಾನ ರದ್ದು ಮಾಡಿ ಅವನು ಎಲ್ಲಿರ್ತಾನೆ ಅಲ್ಲೇ ಅವನ ಹೆಡಮುರಿ ಕಟ್ಟಿ ಕರ್ಕೊಂಬರ್ಬೇಕು ಆತನ್ನ. ಅದ್ರ ಬದಲಿಗೆ ಅವನು ಬರ್ತಾನೆ ಅಂತ ಕಾಯ್ದನ್ನು ಕರೆದ್ರು ಮೂರ್ಖತನ ಆಗುತ್ತೆ ನಮ್ಮ ಒತ್ತಾಯ. ಎರಡದು, ವಿಡಿಯೋಗಳನ್ನು ಯಾರು ಹಂಚಿದ್ದಾರೆ? ಪೆನ್ ಡ್ರೈವ್ ಅನ್ನೋದೊಂದು ಫೇಕ್ ನರೇಷನ್. ಪೆನ್ ಡ್ರೈವ್ಗೆ ಹೊರತಾಗಿ ಇವತ್ತು ವಾಟ್ಸಪ್ ಮುಖಾಂತರ ಲಕ್ಷಾಂತರ ಜನರಿಗೆ ಇವತ್ತು ವಿಡಿಯೋಗಳು ಹಂಚಿದ್ದಾರೆ. ಆ ವಿಡಿಯೋ ಹಂಚಿರ್ತಕ್ಕಂಥವ್ರ ಮೇಲೆ ಅತ್ಯಂತ ತೀಕ್ಷ್ಣ ಕ್ರಮ ಆಗಬೇಕು. ಅದಕ್ಕೊಂದು ಕಾನ್ಸ್ಪರೆಸಿ ಮಾಡಿದ್ದಾರೆ. ಕಾನ್ಸ್ಪರೆಸಿ ಯಾಕೆ ಅಂದರೆ ಯಾರ್ಯಾರ ವಿಡಿಯೋ ಯಾವಾಗ ಬರಬೇಕು, ಹೇಗೆ ಬರಬೇಕು ಅನ್ನೋದು ನಿನ್ನೆ ಮೊನ್ನೆ ಮತ್ತೆ ವಿಡಿಯೋಗಳು ಬಂದಿದೆ, ಯಾರ್ಯಾರೋ ಬಳಸ್ಕೊಳ್ತಿದ್ದಾರೆ. ಸೊ ಅದನ್ನು ಸಂಪೂರ್ಣ ತಡೆಯಲಿಕ್ಕೆ ಸರ್ಕಾರ ಗಂಭೀರ ಗಮನ ಕೊಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋವಂಥದ್ದನ್ನು ನಾವು ನೇರ ಒತ್ತಾಯ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಯವರು ಬರಬೇಕು. ಯಾಕೆ ಬರ್ತಾರೆ ಮುಖ್ಯಮಂತ್ರಿಯವರು? ಮುಖ್ಯಮಂತ್ರಿಯವರು ತಡೀತಾ ಇರ್ತಕ್ಕಂಥ ಅಂಶಗಳು ಯಾವುದು? ಯಾರು ಬೇಡ ಅಂತಿದ್ದಾರೆ? ಅವರು ದೇವೇಗೌಡರಿಗೆ ಎದುರ್ತಾ ಇದ್ದಾರಾ, ಅಥವಾ ರೇವಣ್ಣಿಗೆ ಎದುರ್ತಾ ಇದ್ದಾರಾ ಅವರು, ಅಥವಾ ಇನ್ನೇನು ಕುಮಾರಸ್ವಾಮಿಗೆ ಇದ್ದಾರಾ ಅನ್ನೋದು ಅವ್ರು ಅರ್ಥ ಸ್ಪಷ್ಟಪಡಿಸ್ಬೇಕು ಅವರು. ಯಾಕೆಂದರೆ ಇಲ್ಲೇ ಹೋಗ್ತಾರೆ, ಇಲ್ಲೇ ಓಡಾಡ್ತಾರೆ, ಹಾಸನಕ್ಕೆ ಬರೋದಿಲ್ಲ ಅಂತಂದರೆ ಅದು ಅರ್ಥ ಏನು? ನಾವೇ ಹಾಸನ ಜನ ನಾಗರಿಕರು ಹೇಳ್ತಾ ಇದ್ದೀವಿ, ಸ್ವಾಮಿ ಮುಖ್ಯಮಂತ್ರಿಗಳೇ, ಸ್ವಾಮಿ ಗೃಹ ಮಂತ್ರಿಗಳೇ, ಹಾಸನಕ್ಕೆ ಬನ್ನಿ, ದಯಮಾಡಿ ಬನ್ನಿ, ನಾವು ನಿಮ್ಮೊಟ್ಟಿಗೆ ಇರ್ತೀನಿ, ನಿಮಗೇನು ತೊಂದರೆ ಆಗೋದಿಲ್ಲ, ಇಲ್ಲಿ ಬಂದು ಸಂತ್ರಸ್ತರೇ ಮಾತಾಡಿ. ಯಾಕೆ ಅಂತಂದರೆ ನೀವು ಸರ್ಕಾರ ಇದ್ದೀರಿ, ಪ್ರಭುತ್ವ ಇದ್ದೀರಿ, ಸರ್ಕಾರದ ಪರವಾಗಿ ಒಂದು ಧ್ವನಿ ಎತ್ತಿದರೆ ಸಂತ್ರಸ್ತರಿಗೆ ಧೈರ್ಯ ಬರುತ್ತೆ, ಅವ್ರು ಎಸ್ ಐ ಟಿ ಮುಂದಕ್ಕೆ ಹೋಗ್ತಾರೆ. ಯಾಕೆಂದರೆ ಅವ್ರು ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡಿರೋದು? ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರೋದು, ಆ ವಿಡಿಯೋ ಹಂಚಿರೋ ತಪ್ಪು ಮಾಡಿರೋವಂಥದ್ದು, ಸಮಾಜದ ನಾಚಿಕೆ ಅಂತ ತಗ್ಗಿಸ್ಬೇಕು ಅನ್ನೋದನ್ನ ಸಂತ್ರಸ್ತರಿಗೆ ಹೇಳಿ ಅಂತ ಒತ್ತಾಯ ಮಾಡ್ತಿದ್ವಿ. ಹಾಗೆ ಕೂಡಲೇ ಮುಖ್ಯಮಂತ್ರಿಯವರು ಇಲ್ಲಿ ಅವ್ರು ಬರಬೇಕು. ಅವ್ರು ಬಂದು ಮನವಿ ಸ್ವೀಕರಿಸ್ತಿಲ್ಲ ಅಥವಾ ಅದನ್ನು ಸಂತ್ರಸ್ತ ಬಗ್ಗೆ ಮಾತಾಡಲಿಲ್ಲ ಅಂದರೆ ಈ ಚುನಾವಣೆಯ ಫಲಿತಾಂಶದ ಬಳಿಕ ನಮ್ಮ ಹೋರಾಟ ತೀವ್ರತರ ಆಗುತ್ತೆ. ನಂತರ ಬರ್ತಕ್ಕಂಥ ರಾಜಕೀಯ ಸಮೀಕರಣಗಳು ಏನೇ ಇರ್ಬೋದು, ಈ ಪ್ರಜ್ವಲ್ ರೇವಣ್ಣನ ಬಂದರ ಆಗೋರು ಕೂಡ ಆತನ ನಾವು ಬಿಡೋದಿಲ್ಲ, ಆಸನ ನಾಗರಿಕರು ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅಂತ ಹೇಳಿ ನಮ್ಮ ಬಯಸ. ಸೊ ಇವತ್ತಿನ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆ ಮಾಡಿದ್ದು ಡಿ ಸಿ ಎ ಮುಂದಕ್ಕೆ ಜಿಲ್ಲಾಧಿಕಾರಿಯವರಾಗಲಿ ಅಥವಾ ಜಿಲ್ಲಾಧಿಕಾರಿಯ ಪರವಾಗಿರ್ತಕ್ಕಂಥವರಾಗಲಿ ಯಾರು ಕೂಡ ಆ ಪ್ರತಿಭಟನಾ ಸಮಾವೇಶಕ್ಕೆ ಬಂದು ಮನವಿ ತಗೊಳ್ಳಲ್ಲ. ನಾವು ಮೊದಲೇ ಹೇಳಿದ್ವಿ ಜಿಲ್ಲಾಧಿಕಾರಿಯವರು, ನೀವು ಬರಬೇಕು ಅಂತ, ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವ್ರು ಯಾಕೆ ಕಳಿಸ್ತಿಲ್ಲ, ಯಾಕೆ ಹೆದರ್ತಾರೆ ಅನ್ನೋ ಪ್ರಶ್ನೆಗಳು. ಇನ್ನೊಂದು ಸ್ಪಷ್ಟಪಡಿಸಿದೇನಂತಂದರೆ ಈ ಪ್ರತಿಭಟನೆಗೆ ಜಿಲ್ಲಾಡಳಿತದಿಂದ ಅಥವಾ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಮಗೆ ಆ ಥರದ ಅಸಹಕಾರನಿಲ್ಲ. ನಾವು ಪ್ರತಿಭಟನೆ ಮಾಡಿದ್ದೀವಿ, ಅವರು ನಮಗೆ ಎಲ್ಲ ರೀತಿಯ ಭಾವನಾತ್ಮಕ ಬಂದೋಬಸ್ತ್ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಮನವಿ ತಗೊಳ್ಳಿಕ್ಕೆ ಯಾಕೆ ಬರ್ತಾ ಇಲ್ಲ, ಯಾವ ಅಂಶ ಅಡ್ಡಿಯಾಗಿದೆ ಅನ್ನೋದು ಅವರೇ ಸ್ಪಷ್ಟಪಡಿಸ್ಬೇಕಾಗತ್ತೆ. ಆ ಕಾರಣಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಂಥ ಎಲ್ಲ ಪ್ರತಿಭಟನಾಕಾರರು ಆಕ್ರೋಶ ಬಂದು ಜಿಲ್ಲಾಧಿಕಾರಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಸೊ ಜಿಲ್ಲಾಧಿಕಾರಿಗಳನ್ನ ಅರ್ಥ ಮಾಡ್ಕೋಬೇಕು, ಈ ವಿಷಯ ಸಾಧಾರಣ ವಿಷಯ ಅಲ್ಲ, ಬಹಳ ಸೂಕ್ಷ್ಮವಾದ ವಿಷಯ. ಹಾಗಾಗಿ ಜಿಲ್ಲಾಡಳಿತ ಭಾರಿ ಸೆನ್ಸಿಟಿವ್ ಆಗಿ ವರ್ತನೆ ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಯಾವುದೇ ದಿಕ್ ತಬ್ಬದಂಗೆ ಅವ್ರು ನಡ್ಕೊಬೇಕಂತ ಮನವಿ ಮಾಡ್ತೇವೆ. ಮತ್ತು ಜಿಲ್ಲಾಡಳಿತ ಈ ವಿಷಯಕ್ಕೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಡಿ ಸಿ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದು, ಕೊನೆಗೆ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಹಾಸನ ಚಲೋ ಹೋರಾಟದ ಹಕ್ಕೊತ್ತಾಯಗಳನ್ನು ಆಲಿಸಿ ಮನವಿ ಸ್ವೀಕರಿಸಿದರು. ಪ್ರಜ್ವಲ್ ರೇವಣ್ಣನನ್ನು ಕಾನೂನಾತ್ಮಕ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಈ ಸಂಬಂಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು, ಕೇಂದ್ರ ಸರ್ಕಾರವು ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್
ಪಾಸ್ಪೋರ್ಟ್ ಮತ್ತು ವೀಸಾವನ್ನ ರದ್ದುಗೊಳಿಸಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ರು. ನಗರದ ಹೇಮಾವತಿ ಸರ್ಕಲ್ನಿಂದ ಆರಂಭವಾದ ರ್ಯಾಲಿಯಲ್ಲಿ ಜನರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಕೃತ ಕಾಮಿಯನ್ನ ಬಂಧಿಸಬೇಕು, ಈ ಪ್ರಕರಣದ ಬಗ್ಗೆ ಗೊತ್ತಿದ್ರು ಮೌನವಾಗಿದ್ದ ದೇವೇಗೌಡ ಕುಟುಂಬಕ್ಕೆ ಧಿಕ್ಕಾರ ಕೂಗುತ್ತಾ ಆರೋಪಿಗೆ ಬೆಂಬಲ ನೀಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ನಾನಾ ಭಾಗಗಳಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹಾಸನಕ್ಕೆ ಹರಿದು ಬಂದಿದೆ. ಪ್ರಜ್ವಲ್ ರೇವಣ್ಣನನ್ನ ಬಂಧಿಸೋದು ಮಾತ್ರವಲ್ಲದೆ ಈ ವಿಕೃತ ಲೈಂಗಿಕ ಹಗರಣದ ವಿಡಿಯೋಗಳನ್ನ ಸಾರ್ವಜನಿಕರಿಗೆ ಹಂಚಿದವರನ್ನ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣದ ಸಂತ್ರಸ್ತರಿಗೆ ಬೇಕಾದ ಅಗತ್ಯ ಆಪ್ತ ಸಮಾಲೋಚನೆ, ಸೂಕ್ತ ರಕ್ಷಣೆ ಮತ್ತು ಪರಿಹಾರವನ್ನ ತುರ್ತಾಗಿ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.